ಎಲ್ಲಾದರೂ ಹೋಗಿ ಸುಖವಾಗಿರಮ್ಮ. ಇಲ್ಲ ಅಜ್ಜಿ, ಇವರಿಬ್ಬರಿಗೇನೋ ನಾನಿರೋ ಪರಿಸ್ಥಿತಿ ಗೊತ್ತಿಲ್ಲ ಅಂದ್ರೆ ನಿನಗೂ ಗೊತ್ತಿಲ್ವಾ? ದೀಪಾ, ನೀನ್ ನನ್ಗೋಸ್ಕರ ಒದ್ದಾಡ್ತಿದ್ಯಾ. ನನ್ನ ತಮ್ಮ ತಂಗಿ ಕೂಡ ನನ್ನ ಬದುಕಿನ ಬಗ್ಗೆ ಯೋಚನೆ ಮಾಡೋದಿಲ್ವೇ? ನಮ್ಮಜ್ಜಿ ಬಿಟ್ರೆ ನೀವಿಬ್ರ ಕಡೆ ನನ್ನ ಬಗ್ಗೆ ಇಷ್ಟು ಯೋಚನೆ ಮಾಡೋದು, ನೀವಿಬ್ರು ನನಗೆ ಫ್ರೆಂಡ್ಸ್ ಆಗಿ ಸಿಕ್ಕಿರೋದು ನನ್ನ ಅದೃಷ್ಟ ಅಂತ ಅನ್ಕೋತೀನಿ. ಆದ್ರೆ ನಾನೀ ಮನೆ ಬಿಟ್ಟು ಹೊರಗೆ ಬರೋದಕ್ಕೆ ಆಗಲ್ಲ ದೀಪ. ಯಾಕೆ, ನಿಮ್ಮಪ್ಪ ಚಿಕ್ಕಮ್ಮನ್ಗೆ ಎದುರುತ್ತಿದ್ಯಾ? ಇಲ್ಲ, ನಮ್ಮಪ್ಪ ಹೇಳ್ತಿದ್ ಮಾತು ಎಲ್ ನಿಜ ಆಗ್ಬಿಡುತ್ತೋ ಅನ್ನೋ ಭಯ. ತುಳಸಿ, ನಿಮ್ಮಪ್ಪನ ಮಾತು ಬಿಡು, ನಿನ್ ಬದುಕಿನ ಬಗ್ಗೆ ಯೋಚನೆ ಮಾಡೆ, ಅದು ಕಡೆ ಮುಖ್ಯ. ಅರ್ಥ ಮಾಡ್ಕೋ ತುಳಸಿ, ನೀನ್ ಯಾವುದಕ್ಕೂ ಎದುರು ಬೇಡ. ನಿಮ್ಮಪ್ಪನಿಗೋಸ್ಕರ ನೀನ್ ಮದುವೆ ಮಾಡ್ಕೊಳ್ಳೋ ಅಗತ್ಯ ಇಲ್ಲ ತುಳಸಿ. ಈ ವಿಷಯದಲ್ಲಿ ಯಾರು ನೀನ್ ಒತ್ತಾಯ ಮಾಡಕ್ಕಾಗಲ್ಲ. ದೀಪಾ, ನಾನು ಒಪ್ಕೊಂಡಿದ್ದಕ್ಕೆ ಈ ಮದುವೆ ನಡೀತಿದೆ. ನಾನು ಒಪ್ಕೊಂಡ್ಮೇಲೆ ಅಪ್ಪ ಇದಕ್ಕೆಲ್ಲ ಏರ್ಪಾಟ್ ಮಾಡ್ತಿದ್ದಾರೆ. ಸುಳ್ಳು ಹೇಳ್ಬೇಡ ತುಳಸಿ, ಇದ್ ನಿನ್ ಮದ್ವೆ ವಿಷಯ ತುಳಸಿ. ನೀನ್ ಒಂದ್ಸಲ ಎಡು ಬಿದ್ರು ಮತ್ತೆ ಜೀವನದಲ್ಲಿ ಹೇಳಕ್ ಆಗಲ್ಲ ಕಣೆ. ಆಮೇಲೆ ನೀನ್ ಯಾರು ಕಾಪಾಡಕ್ ಆಗಲ್ಲ. ಅದಕ್ಕೋಸ್ಕರ ತಾನೇ ನಾನು ಇಷ್ಟೊಂದು ಒದ್ದಾಡ್ತಾ ಇರೋದು. ನನ್ ತಲೆ ಮೇಲೆ ಆಣೆ ಮಾಡೇಳು, ಈ ಮದ್ವೆಗೆ ನೀನು ಮನ್ಸರೆ ಒಪ್ಕೊಂಡಿದ್ದೀನಿ ಅಂತ. ಈಗೇನಾದ್ರೂ ನೀನ್ ಸುಳ್ಳು ಹೇಳಿದ್ರೆ ನನಗ್ ಕೆಟ್ಟದಾಗತ್ತೆ, ಅದನ್ ಮನ್ಸಲ್ಲಿ ಇಟ್ಕೊಂಡು ಹೇಳು. ಹೇಳು ತುಳಸಿ, ಹೇಳು, ನೀ ಮನ್ಸರೆ ಒಪ್ಕೊಂಡು ನಿಮ್ ಮದ್ವೆ ನಡೀತಿದ್ಯಾ ತುಳಸಿ? ಮುಕ್ತ ಮನಸ್ಸಿಂದ ಈ ಮದ್ವೆ ಆಗಕ್ಕೆ ಒಪ್ಕೊಂಡಿದ್ಯಾ ಹೇಳು ತುಳಸಿ. ನಮ್ ಫ್ರೆಂಡ್ಶಿಪ್ ಮೇಲೆ ಆಣೆ ಮಾಡಿ ಹೇಳು, ಹೇಳು ತುಳಸಿ. ನಾವಿಲ್ಲಿ ನಿನ್ನ ನೋಯಿಸ್ಬೇಕು ಅಂತ ಬಂದಿಲ್ಲ ತುಳಸಿ. ನೀನಿನ್ ಯಾವತ್ತೂ ಅಳಬಾರ್ದು ಅನ್ನೋ ಕಾರಣಕ್ಕಷ್ಟೇ ನಾವಿಲ್ಲಿ ಬಂದಿರೋದು. ದೀಪಾ, ನೀನ್ ನನ್ ಮೇಲಿಟ್ಟಿರೋ ಪ್ರೀತಿ ಸ್ನೇಹ ನನಗ್ ಅರ್ಥ ಆಗುತ್ತೆ. ಆದ್ರೆ ನಿನಗ್ ಗೊತ್ತಾಗದೆ ಇರೋ ಸಮಸ್ಯೆಗಳು ತುಂಬಾ ಇವೆ. ನಾನ್ ಈ ಮದ್ವೆ ಆಗದೆ ಹೋದ್ರೆ ನನ್ನ ಇಡೀ ಕುಟುಂಬ ನಡು ಬೀದಿಗೆ ಬಂದ್ಬಿಡತ್ತೆ. ಇದೆಲ್ಲ ನಾನ್ ನಿನಗೆ ಹೇಳಿದ್ದೀನಿ. ಗೊತ್ತಿದ್ದೋ ಗೊತ್ತಿಲ್ದೇನೋ ನನ್ನಮ್ಮ ಈ ಮನೆ ಮರ್ಯಾದಿನ ಕಳೆದು ಹೊರಟೋಗಿದ್ದಾಳೆ. ನಮ್ಮಮ್ಮ ಬಿಟ್ಟು ಹೋದ ಆಸ್ತಿ ಅಂದ್ರೆ ನಾನೊಬ್ಳೆ. ಅವಳು ಮಾಡಿದ ತಪ್ಪಿಗೆ ನಾನೇ ಪ್ರಾಯಶ್ಚಿತ್ತ ಮಾಡ್ಕೋಬೇಕು. ಅವಳು ಕಳಂಕನ ನಾನೇ ತೊಡೆದು ಹಾಕ್ಬೇಕು. ನಮ್ಮಪ್ಪ ಮದನ್ನಿಂದ ತುಂಬಾ ಸಾಲ ತಗೊಂಡಿದ್ದಾರೆ. ಈ ಮದ್ವೆ ನಡೀದಿದ್ರೆ ನಮ್ಮ ಮನೆಯವರೆಲ್ಲ ಆತ್ಮಹತ್ಯೆ ಮಾಡ್ಕೊಳ್ಳೋ ತೀರ್ಮಾನ ತಗೋತಾರೆ. ನನ್ನ ಸಮಸ್ಯೆಗೆ ಯಾರು ಪರಿಹಾರ ಕೊಡೋದಕ್ಕಾಗೋದಿಲ್ಲ. ನಮ್ಮಪ್ಪ ನನ್ನೋಡು ಹುಟ್ಟಿದವರು ಯಾರು ಬಿಟ್ಟು ಬರಲಾರ್ದ ಸ್ಥಿತಿಲಿ ನಾನಿದ್ದೀನಿ. ನನ್ನನ್ ಕರ್ಕೊಂಡು ಹೋಗಿ ನೀನ್ ನಿಮ್ಮನ್ಲಿ ಇಟ್ಕೋಬಹುದು ಅಂತ ನೀನ್ ಯೋಚಿಸ್ತಿರ್ಬೋದು. ನಿನ್ ಒಳ್ಳೆ ಮನ್ಸು ನನಗ್ ಗೊತ್ತಾಗುತ್ತೆ. ಆದ್ರೆ ನಿನಗೂ ಕುಟುಂಬ ಇದೆ, ನಿನಗೂ ಒಬ್ಬ ತಂಗಿ ಇದ್ದಾಳೆ. ಇದೆಲ್ಲ ಸಾಧ್ಯ ಆಗೋದಿಲ್ಲ ದೀಪಾ. ನಾನು ತುಂಬಾ ಓದ್ಬೇಕು ಅಂತ ಆಸೆ ಪಟ್ಟೆ. ಆದ್ರೆ ಈಗ ನಾನಿರೋ ಸ್ಥಿತಿಲಿ ಅದೆಲ್ಲ ಸಾಧ್ಯ ಆಗೋದಿಲ್ಲ ಅನ್ನೋದು ನನಗೆ ಗೊತ್ತಾಗೋಯ್ತು. ನನ್ನ ಬಗ್ಗೆ ಚಿಂತೆ ಮಾಡಿ ನೀನ್ ನಿನ್ ಬಾಳ್ನ ಹಾಳು ಮಾಡ್ಕೋಬೇಡ. ನಿನ್ನ ಆಸೆ ಪ್ರಕಾರ ಚೆನ್ನಾಗಿ ಓದು. ನೀನ್ ಇಂಜಿನಿಯರಿಂಗ್ ಡಿಗ್ರಿ ತಗೋವಾಗ ನಾನ್ ಬಂದು ನಿನ್ನನ್ನು ನೋಡ್ತೀನಿ. ಖಂಡಿತ ಬರ್ತೀನಿ ದೀಪ. ನೀನ್ ಡಿಗ್ರಿ ತಗೊಂಡಾಗ ನಾನ್ ತಗೊಂಡಷ್ಟೇ ಸಂತೋಷ ಪಡ್ತೀನಿ. ನನ್ ಬದುಕಂತೂ ಹೀಗೆ ಮುಗ್ದೋಗುತ್ತೆ. ಇನ್ನು ಹೊಸದಾಗ ಶುರು ಆಗೋ ಬದುಕಿಗೆ ನಾನು ಸಿದ್ಧ ಆಗಬೇಕು. ಯಾವ್ದೋ ಊರಿಂದ ರಾಜ್ಕುಮಾರ ಕುದುರೆಯರ್ ಬರ್ತಾನೆ, ನನ್ನನ್ನು ಹಾರಿಸ್ಕೊಂಡು ಹೋಗ್ತಾನೆ ಅಂತ ಕನ್ಸು ಕಾಣೋ ಸ್ಥಿತಿಲಿ ನಾನಿಲ್ಲ. ಈ ಮದನ್ ಗೋಪಾಲ್ ಇಲ್ಲ ಅಂದ್ರೆ ಇನ್ನೊಬ್ಬ ಮದನ್ ಗೋಪಾಲ್. ಇಷ್ಟೇ ನನ್ನ ಹಣೆ ಬರಹ. ನಾನು ಚೆನ್ನಾಗಿ ಓದಬೇಕು ಅಂತ ಆಸೆ ಪಟ್ಟಿದ್ದು ಈ ಕುಟುಂಬಕ್ಕೋಸ್ಕರನೇ. ನಾನು ಚೆನ್ನಾಗಿ ಓದಿ ದೊಡ್ಡ ಕೆಲ್ಸಕ್ಕೆ ಸೇರಿಕೊಂಡು ಈ ಕುಟುಂಬ ಸುಭಿಕ್ಷ ಆದಾಗ ಇದೆಲ್ಲ ನನ್ನ ಮಗಳಿಂದಾಯ್ತು ಅಂತ ನಮ್ಮಪ್ಪ ಒಂದು ಮಾತಾಡಿದ್ರೆ ಸಾಕು ಅನ್ಕೊಂಡಿದ್ದೆ.
मदन गोपाल नम कुटुंब सुभिक्षा आगते अंत नम्मप्प नम्कोंडिद्दारे हेगादरू सरी कुटुंब नेम्मदियागिरोदक्के नानु कारण आदे अंद्रे ननगष्टे साकु अदन्न नेनेसिकोंड्रेने तुंबा संतोष आगुत्ते ನನ್ನಪ್ಪ ಹೇಳಿದ ಹಾಗೆ ನನ್ನ ಮದನ್ ಗೋಪಾಲನ ಮದುವೆ ಆದ್ಮೇಲೆ ನಾನು ಮನೆಯಲ್ಲಿದ್ದೀನಲ್ಲ ಅಂತನಾದ್ರು ಅಪ್ಪ ಆಗಾಗ ನನ್ನನ್ನು ನೋಡಕ್ಕೆ ಬರ್ತಾರೆ ಅಷ್ಟು ಸಾಕು ದೀಪ ನನಗೆ ಒಂದು ವೇಳೆ ಆ ದೇವ್ರೇ ಭೂಮಿಗಿಳಿದ್ ಬಂದ್ರು ನನ್ನ ಹಣೆ ಬರಹನ ಬದಲಾಯಿಸೋದಕ್ಕೆ ಸಾಧ್ಯ ಇಲ್ಲ ದೀಪ ನನ್ನನ್ನು ಕಾಪಾಡೋದಕ್ಕೆ ನೀನು ಏನು ತೊಂದರೆ ತಗೋಬೇಡ ಇನ್ ಮುಂದೆ ನನ್ನ ಅಪ್ಪನ ಚಿಕ್ಕಮ್ಮನ ನೋಂದ್ಕೊಳ್ಳೋ ಹಾಗೆ ನೀನು ಏನು ಮಾಡೋದಿಲ್ಲ ಅಂತ ನನಗೆ ಮಾತು ಕೊಡು ನೀನು ಸುಳ್ಳಾಣೆ ಮಾಡಿದ್ರೆ ನನಗೆ ಏನಾದರೂ ಕೆಟ್ಟದಾಗುತ್ತೆ ಅದು ನಿನ್ನ ಮನಸಲ್ಲಿ ಇರಲಿ